ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನ ದಿನವೂ ವಿಜ್ಞಾನ. ಸಂಪುಟ 3, ಸಂಚಿಕೆ 320, ಆಗಸ್ಟ್ 7, 2020. ಜಾಣ ನುಡಿ. ನೆರವು ಪ್ರಗತಿ ಟ್ರಸ್ಟ್, ಕೋಲಾರ. ಮೊದಲ ಕೃತಕ ಧಾತು. ಧಾತುಗಳು ಎಂದ್ರೆ ಗೊತ್ತಲ್ಲ, ಬೇಂದ್ರೆಯವರ ಮಾತಿನಲ್ಲಿ ಹೇಳುವುದಾದ್ರೆ ನಾನು ನೀನು ಆನು ತಾನು. ನಾನು ನೀನು ಆನು ತಾನು ಎಲ್ಲವೂ ಕೂಡ ಈ ಪ್ರಪಂಚದಲ್ಲಿರುವ ಒಟ್ಟಾರೆ 118 ವಸ್ತುಗಳು ವಿವಿಧ ಬಗೆಯಲ್ಲಿ ಸೇರಿಕೊಂಡು ಆಗಿವೆ. ಬೆಟ್ಟ ಗುಡ್ಡಗಳು, ಅಸಂಖ್ಯ ಬಗೆಯ ಜೀವಿಗಳು, ಮರಗಿಡಗಳು, ಸೂರ್ಯ ಚಂದ್ರ, ಮಣ್ಣು, ನೀರು, ಗಾಳಿ, ಭೂಮಿ, ಹೀಗೆ ನಾವು ಪಂಚಭೂತ ಎನ್ನುವ ಎಲ್ಲವೂ ಕೂಡ ಕೆಲವು ಧಾತುಗಳು ಕೂಡಿಕೊಂಡೇ ಆಗಿರುವಂಥವು. ನಿಸರ್ಗ ಸಹಜವಾದ ಧಾತುಗಳು ಇಡೀ ವಿಶ್ವವನ್ನ ಹುಟ್ಟು ಹಾಕಿವೆ ಎನ್ನಬಹುದು. ಯಾವ ವಸ್ತುವಿನಲ್ಲಿ ಯಾವ್ಯಾವ ಧಾತುಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೂಡಿಕೊಂಡಿವೆ, ಅವನ್ನ ಹೇಗೆ ಬೇರ್ಪಡಿಸಬಹುದು, ಯಾವ ರೀತಿಯಲ್ಲಿ ಹೊಸದಾಗಿ ವಿಭಿನ್ನ ಧಾತುಗಳನ್ನ ಜೋಡಿಸಬಹುದು, ಈ ಎಲ್ಲವೂ ಸಾಧ್ಯವಾಗುವುದಾದ್ರೂ ಹೇಗೆ ಮತ್ತು ಏಕೆ, ಈ ಪ್ರಶ್ನೆಗಳೇ ಕೆಮಿಸ್ಟ್ರಿ ಎನ್ನುವ ವಿಜ್ಞಾನ ಶಾಖೆಯನ್ನ ಹುಟ್ಟು ಹಾಕಿ ಬೆಳೆಸಿವೆ. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ನಿಟ್ಟಿನಲ್ಲಿ ಹಲವಾರು ಶೋಧಗಳಾಗಿವೆ. ಕೆಲವೇ ಡಜನ್ಗಳಷ್ಟು ಇದ್ದ ಧಾತುಗಳ ಸಂಖ್ಯೆ 100 ಮೀರಿದೆ. ಈ ಧಾತುಗಳೆಲ್ಲದರ ನಡುವೆ ಇರುವ ಸಂಬಂಧಗಳು ಸ್ಪಷ್ಟವಾಗಿವೆ, ಹಾಗೂ ಈ ಭೂಮಿಯಲ್ಲಿಯೇ ಕಾಣದ ಧಾತುಗಳು ಸೃಷ್ಟಿಯೂ ಆಗಿವೆ. ಇವೆ ಕೃತಕ ಧಾತುಗಳು. ಭೂಮಿಯಲ್ಲಿ ಕೃತಕವಾಗಿ ಸೃಷ್ಟಿಯಾದ ಧಾತುಗಳಲ್ಲಿ ಮೊದಲಿಗ ಎಂದರೆ ಟೆಕ್ನೀಷಿಯಂ. ಇದುವೇ ನಮ್ಮ ಇಂದಿನ ಕಥೆಯ ಕೇಂದ್ರಬಿಂದು. ಟೆಕ್ನೀಷಿಯಂ ಧಾತುಪಟ್ಟಿಯಲ್ಲಿ 43 ಸ್ಥಾನದಲ್ಲಿ ಇರುವ ಧಾತು. ಇದರ ಪತ್ತೆಯಾಗಿದ್ದು ರೋಚಕ ಸಂಗತಿ. ಟೆಕ್ನೀಷಿಯಂ 20 ಶತಮಾನದಲ್ಲಿ ಪತ್ತೆಯಾದ ಧಾತುವಾದರೂ ಇದು ಇದ್ದಿರಬಹುದು ಎನ್ನುವ ಗುಮಾನಿ 19 ಶತಮಾನದಲ್ಲಿಯೇ ಇತ್ತು. ಧಾತುಪಟ್ಟಿಯನ್ನ ಮೊತ್ತ ಮೊದಲಿಗೆ ರೂಪಿಸಿದರೆನ್ನಲಾದ ದಿಮಿತ್ರಿ ಮಾಂಡೆಲಿವ್ ಈ ಬಗ್ಗೆ ಒಂದು ಊಹೆಯನ್ನ ಮಾಡಿದ. ಮ್ಯಾಂಡೆಲಿವನ ಕಾಲದಲ್ಲಿ 60 ಧಾತುಗಳಷ್ಟೇ ಪರಿಚಯವಿದ್ದವು. ಇವುಗಳ ಪರಮಾಣು ತೂಕವೂ ತಿಳಿದಿತ್ತು. ಧಾತುಗಳು ಕೂಡಿ ರೂಪುಗೊಂಡ ವಿವಿಧ ಸಂಯುಕ್ತಗಳಲ್ಲಿ ಆಯಾ ಧಾತುಗಳು ತೂಕದ ಲೆಕ್ಕದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಇವೆ ಎನ್ನುವುದನ್ನ ಲೆಕ್ಕ ಹಾಕಿ ಪರಮಾಣು ತೂಕವನ್ನ ನಿರ್ಧರಿಸುತ್ತಾರೆ. ಒಂದು ಹೈಡ್ರೋಜನ್ ಜೊತೆಗೆ ಒಂದು ಅಣು, ಇವೆರಡು ಸೇರಿ ತೂಕ 32 ಎಂದಾದರೆ ಹೈಡ್ರೋಜನ್ಗೆ ಕೂಡಿಕೊಂಡಿರುವ ಧಾತುವಿನ ತೂಕ 31 ಎಂದಾಗುತ್ತದೆ. ಹೀಗೆ ಲೆಕ್ಕ ಹಾಕಿದ ಪರಮಾಣು ತೂಕಗಳನ್ನ ಏರುವ ಗತಿಯಲ್ಲಿ ಜೋಡಿಸಿದಾಗ ಒಂದು ವಿಚಿತ್ರ ಸಂಬಂಧ ಕಂಡುಬಂದಿತು. ಮೊದಲ ಧಾತುವಿನ ಗುಣವನ್ನೇ 9 ಧಾತು ಹೋಲುತ್ತಿತ್ತು, ಎರಡನೆಯದರ ಗುಣವನ್ನ 10 ಧಾತು. ಹೀಗೆ 8 ಧಾತುಗಳಾದ ನಂತರ ಬರುವ ಧಾತುವಿನ ಗುಣಗಳು 8 ಸ್ಥಾನ ಹಿಂದಿದ್ದ ಧಾತುವನ್ನ ಹೋಲುತ್ತಿದ್ದವು. ಇದನ್ನೇ ಮ್ಯಾಂಡೆಲಿವ್ ಮರುಕಳಿಕೆ ಎಂದು ಕರೆದ. ಈ ನಿಯಮದ ಪ್ರಕಾರ ಧಾತುಗಳನ್ನ 8 ಕಂಬಸಾಲುಗಳನ್ನಾಗಿ ವಿಂಗಡಿಸಿದ. ಪ್ರತಿ ಕಂಬಸಾಲು ಕೂಡ ಒಂದು ಗುಂಪು ಅಥವಾ ಗ್ರೂಪ್ ಎಂದಾದವು. ಪ್ರತಿ ಗ್ರೂಪ್ನಲ್ಲೂ ಇರುವ ಧಾತುಗಳ ಪರಮಾಣು ತೂಕದಲ್ಲಿ ವ್ಯತ್ಯಾಸವಿದ್ದರೂ ಅವುಗಳ ರಾಸಾಯನಿಕ ಗುಣಗಳು, ಅರ್ಥಾತ್ ಅವು ರಾಸಾಯನಿಕವಾಗಿ ಪ್ರತಿಕ್ರಿಯಿಸುವ ಬಗೆ, ಹೆಚ್ಚು ಕಡಿಮೆ ಒಂದೇ ತರನಾಗಿದ್ದವು. ಇದೇ ಮೆಂಡೆಲಿವನ ಮೊದಲ ಧಾತುಪಟ್ಟಿ, 8 ಕಂಬಸಾಲುಗಳಿದ್ದ ಪಟ್ಟಿ. ಈ ಪಟ್ಟಿಯನ್ನ ತಯಾರಿಸುವಾಗ ನಡುನಡುವೆ ಅಲ್ಲಲ್ಲಿ ಕೆಲವು ಸ್ಥಾನಗಳನ್ನ ಖಾಲಿ ಬಿಡಬೇಕಾಗಿತ್ತು. ಏಕೆಂದರೆ ಅಷ್ಟು ಪರಮಾಣು ತೂಕವಿದ್ದಂತಹ ಧಾತು ಯಾವುದು ಇರಲಿಲ್ಲ. ಇರಲಿಲ್ಲ ಅಂತಲ್ಲ, ನಾವಿನ್ನೂ ಅದನ್ನ ಪತ್ತೆ ಮಾಡಿರಲಿಲ್ಲ ಅಂತ ಹೇಳಬಹುದು ನೋಡಿ. ಹೀಗೆ 3 ಸ್ಥಾನಗಳನ್ನ ಮ್ಯಾಂಡೆಲಿವ್ ಖಾಲಿ ಬಿಟ್ಟಿದ್ದ. ಆದರೆ ಅವುಗಳ ಗುಣಗಳು ಆ ಗ್ರೂಪಿನಲ್ಲಿ ಮೇಲಿದ್ದ ಮತ್ತೊಂದು ಧಾತುವಿನಂತೆಯೇ ಇರುತ್ತವೆ ಎಂದು ಊಹಿಸಿ ಅದರಂತೆಯೇ ಈ ಧಾತುವು ಎಂದು ಹೇಳಿದ್ದ. ಅವಕ್ಕೆ
ಏಕ ಎಂಬ ಸಂಸ್ಕೃತದ ನಾಮ ವಿಶೇಷಣವನ್ನ ನೀಡಿ ಹೆಸರಿಸಿಯೂ ಇದ್ದ. ಹೀಗೆ ಮ್ಯಾಂಗನೀಸ್ ಧಾತು ಇದ್ದ ಗುಂಪಿನಲ್ಲಿ ಅದರ ಕೆಳಗೆ ಖಾಲಿ ಇದ್ದ ಜಾಗೆಯಲ್ಲಿ ಇರಬೇಕಿದ್ದ ಧಾತುವನ್ನ ಮ್ಯಾಂಡಲೀವ್ ಏಕ ಮ್ಯಾಂಗನೀಸ್ ಎಂದು ಕರೆದಿದ್ದ. ಇಂದು ಇದುವೇ ಟೆಕ್ನೀಷಿಯಂ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಟೆಕ್ನೀಷಿಯಂ ಒಂದು ಟ್ರಾನ್ಸಿಷನ್ ಲೋಹ. ಇದರ ಪರಮಾಣು ಸಂಖ್ಯೆ 43. ಅಂದರೆ ಇದರ ಪರಮಾಣುವಿನಲ್ಲಿ 43 ಎಲೆಕ್ಟ್ರಾನ್ಗಳು 43 ಪ್ರೋಟಾನ್ಗಳು ಇರುತ್ತವೆ. ಪರಮಾಣು ಕೇಂದ್ರದಲ್ಲಿ ಇರುವ ನ್ಯೂಟ್ರಾನ್ಗಳ ಸಂಖ್ಯೆ ಬೇರೆ ಬೇರೆಯಾಗಿರಬಹುದಷ್ಟೇ. ಹೀಗೆ ನ್ಯೂಟ್ರಾನ್ಗಳ ಸಂಖ್ಯೆ 54, 55 ಅಥವಾ 56 ಇರಬಹುದು. ಈ ಮೂರು ಪರಮಾಣು ಬಗೆಗಳು ಕೂಡ ಬಲು ಅಸ್ಥಿರವಾದಂಥವು. ಅರ್ಥಾತ್ ಇವು ಕ್ರಮೇಣ ಬೇರೆ ಧಾತುಗಳಾಗಿ ಮಾರ್ಪಡುತ್ತವೆ. ಏಕೆಂದರೆ ಇವೆಲ್ಲವೂ ಕೂಡ ವಿಕಿರಣಶೀಲ ಪರಮಾಣುಗಳು. ಹೀಗಾಗಿ ಇವು ಸಹಜವಾಗಿ ನಿಸರ್ಗದಲ್ಲಿ ದೊರಕುವುದೇ ಇಲ್ಲ. ಇದೇ ಕಾರಣಕ್ಕಾಗಿಯೇ ಈ ಧಾತು ಇರಬಹುದು ಎನ್ನುವ ಊಹೆ ಇದ್ದರೂ ಇದನ್ನ ಪತ್ತೆ ಮಾಡಲು ಕಷ್ಟವಾಗಿತ್ತು. ಮ್ಯಾಂಡಲೀವ್ ಒಟ್ಟು 4 ಏಕ ಧಾತುಗಳ ಇರುವನ್ನ ಊಹಿಸಿದ. ಈ ಧಾತುಗಳು ಇವೆಯೋ ಇಲ್ಲವೋ ಎನ್ನುವ ಕುತೂಹಲ ಎಲ್ಲರಿಗೂ ಇತ್ತು. ಇವು ಇದ್ದರೆ ಆಗ ಮ್ಯಾಂಡಲೀವನ ತರ್ಕ ಬಲು ಸಹಜ ನಿಯಮ ಎಂದಾಗುತ್ತದೆ. ವಿವಿಧ ಧಾತುಗಳ ನಡುವಣ ಸಹಜ ಸಂಬಂಧಗಳು ಅರ್ಥವಾಗುತ್ತವೆ ಎನ್ನುವ ಆಶಯವಿತ್ತು. ಹೀಗಾಗಿ ಈ ಧಾತುವನ್ನ ಹುಡುಕುವ ಕೆಲಸದಲ್ಲಿ ಬಹಳಷ್ಟು ಜನ ತೊಡಗಿಕೊಂಡಿದ್ದರು. 19ನೆಯ ಶತಮಾನದ ವೇಳೆಗೆ ಸ್ಕ್ಯಾಂಡಿಯಂ, ಗ್ಯಾಲಿಯಂ, ಜರ್ಮೇನಿಯಂ ಎನ್ನುವ ಉಳಿದೆಲ್ಲ ಮೂರು ಧಾತುಗಳನ್ನ ಪತ್ತೆ ಮಾಡಲಾಗಿತ್ತಾದರೂ ಈ ಏಕ ಮ್ಯಾಗ್ನೀಷಿಯಂ ಕೈಗೆ ಸಿಕ್ಕಿರಲಿಲ್ಲ. ಅಷ್ಟರಲ್ಲಿ ಮ್ಯಾಂಡಲೀವನ ತರ್ಕ ಒಂದು ಊಹೆಯಲ್ಲ, ಅದು ಸಹಜ ನಿಯಮ ಎನ್ನುವುದು ಸ್ಪಷ್ಟವಾಗಿದ್ದರಿಂದ ಏಕ ಮ್ಯಾಂಗನೀಸಿನ ಇರುವಿನ ಬಗ್ಗೆ ಯಾರಿಗೂ ಅನುಮಾನ ಇರಲಿಲ್ಲ. ಆದರೆ ಅದು ಎಲ್ಲಿದೆ, ಹೇಗಿದೆ ಎನ್ನುವ ಕೌತುಕವಷ್ಟೇ ಉಳಿದಿತ್ತು. ಈ ಕೌತುಕ ಕೊನೆಯಾಗಿದ್ದು 1937. ಅಲ್ಲಿಯವರೆಗೂ ಮ್ಯಾಂಡಲೀವನ ರಷ್ಯಾದಲ್ಲಿ, ಯುರೋಪಿನ ಜರ್ಮನಿ ಹಾಗೂ ಏಷಿಯಾದ ಜಪಾನ್ನಲ್ಲಿ ಈ ಬಗ್ಗೆ ಬಲು ತೀವ್ರತೆರನಾದ ಸಂಶೋಧನೆಗಳು ನಡೆದವು. ಏಕ ಮ್ಯಾಂಗನೀಸ್ ಅನ್ನ ಪತ್ತೆ ಮಾಡಲೇಬೇಕೆಂದು ಎಲ್ಲರೂ ಹಠ ತೊಟ್ಟಿದಂತಿತ್ತು. ವಿಚಿತ್ರ ಅಂದ್ರೆ ಹೀಗೆ ಇದರ ಬೆನ್ನು ಹತ್ತಿದ ರಸಾಯನ ವಿಜ್ಞಾನಿಗಳು ಯಾರಿಗೂ ಇದು ಸಾಧ್ಯವಾಗಲೇ ಇಲ್ಲ. ಅದು ಆಗಿದ್ದು ಒಬ್ಬ ಭೌತ ವಿಜ್ಞಾನಿಯಿಂದ ಎನ್ನುವುದೇ ವಿಶೇಷ. ಅಂದಹಾಗೆ ಈ ಶಾಸ್ತ್ರ ಶಾಖೆಗಳೆಲ್ಲವೂ ಕೃತಕ. ನಿಸರ್ಗದಲ್ಲಿ ಎಲ್ಲವೂ ಸಹಜ ಸಂಬಂಧಿಗಳು ಎನ್ನುವ ಮಾತಿಗೆ ಇದು ಒಂದು ಪುರಾವೆ ಎನ್ನಬಹುದು ನೋಡಿ. 1936 ಎಮಿಲಿಯೋ ಸೇಗ್ರೆ ಎಂಬ ಇಟಲಿಯ ಭೌತ ವಿಜ್ಞಾನಿ ಅಮೆರಿಕಕ್ಕೆ ಹೆಚ್ಚಿನ ಅಧ್ಯಯನಕ್ಕೆಂದು ಹೋಗಿದ್ದರು. ಅಲ್ಲಿ ಬರ್ಕಲಿ ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪಿಸಿದ್ದ ಆಕ್ಸಲರೇಟರಿನಲ್ಲಿ ಅಧ್ಯಯನ ನಡೆಸಿದರು. ಆಕ್ಸಲರೇಟರಿನಲ್ಲಿ ವಿವಿಧ ಧಾತುಗಳ ಪರಮಾಣುಗಳನ್ನ ಒಡೆದು ಪರೀಕ್ಷಿಸಬಹುದು. ಅತಿ ವೇಗದಿಂದ ಪ್ರೋಟಾನ್ಗಳನ್ನು ಬೀಸಿ ವಿವಿಧ ಧಾತುಗಳಿಗೆ ಹೊಡೆದು ಅವು ಹೇಗೆ ಬದಲಾಗುತ್ತವೆ ಎಂದು ಇವುಗಳಲ್ಲಿ ಪರೀಕ್ಷಿಸುತ್ತಾರೆ. ಈ ಪರೀಕ್ಷೆಗಳು ಪರಮಾಣುಗಳ ರಚನೆಯನ್ನ ತಿಳಿಸುತ್ತವೆ. ಹೀಗೆ ಅಲ್ಲಿ ನಡೆದ ಸಂಶೋಧನೆಗಳ ಫಲವಾಗಿ ದೊರೆತ ಒಂದು ಮಾಲೆಬ್ಡಿನಮ್ಮಿನ ಹಾಳೆಯನ್ನ ಸೇಗ್ರೆ ಇಟಲಿಗೆ ತಂದಿದ್ದರು. ಮಾಲೆಬ್ಡಿನಮ್ಮಿನ ಪರಮಾಣು ತೂಕ 42. ಇದರಲ್ಲಿ ಟೆಕ್ನೀಷಿಯಂಗಿಂತಲೂ ಕೇವಲ ಒಂದೇ ಒಂದು ಪ್ರೋಟಾನ್ ಕಡಿಮೆ ಇರುತ್ತದೆ. ಈ ಹಾಳೆಯನ್ನ ತಾವು ಸ್ಥಾಪಿಸಿದ ಆಕ್ಸಲರೇಟರ್ನಲ್ಲಿ ಸೇಗ್ರೆ ಬಳಸಿದರು. ಆದರೆ ಸೇಗ್ರೆಗೆ ಧಾತುಗಳ ಬಗ್ಗೆ ಆಸಕ್ತಿ ಇರಲಿಲ್ಲ. ಅವರಿಗೇನಿದ್ದರೂ ಆಕ್ಸಲರೇಟರಿನಲ್ಲಿ ಪ್ರೋಟಾನ್ಗಳನ್ನ ಅಥವಾ ನ್ಯೂಟ್ರಾನ್ಗಳನ್ನ ಒಡೆದರೆ ಏನು ಸಿಗುತ್ತದೆ ಎನ್ನುವುದರ ಬಗೆಗಿನ ಕುತೂಹಲ ಅಷ್ಟೆ. ಆದರೆ ಅವರ ಜೊತೆಗೆ ಇದ್ದ ಕಾರ್ಲೋ ಪೆರಿಯೆ ಒಬ್ಬ ರಸಾಯನ ವಿಜ್ಞಾನಿ. ಆತನಿಗೆ ಮಾಲೆಬ್ಡಿನಮ್ಮಿನ ಪರಮಾಣುವಿಗೆ ಒಂದು ಪ್ರೋಟಾನ್ ಸೇರಿದರೆ ಅದು ಮ್ಯಾಂಡಲೀವನ ಏಕ ಮ್ಯಾಂಗನೀಸ್ ಆಗಬಹುದು ಎನ್ನುವ ಆಸೆ ಇತ್ತು. ಹೀಗೆ ಇವರಿಬ್ಬರು ಜೊತೆಯಾಗಿ ಕೆಲಸ ಮಾಡಿದರು. ಮಾಲೆಬ್ಡಿನಮ್ಮಿನಿಂದ ಪರಮಾಣು ತೂಕ 43 ಇದ್ದ ಹೊಸ ಧಾತುವೊಂದನ್ನ ತಯಾರಿಸಿದರು. ಇದು ಕೃತಕವಾಗಿ ಪ್ರಯೋಗಾಲಯದಲ್ಲಿ ತಯಾರಾದ ಧಾತು. ಹೀಗಾಗಿ ಇದಕ್ಕೆ ಟೆಕ್ನೀಷಿಯಂ ಎನ್ನುವ ಹೆಸರಿಡಲಾಯಿತು. ಗ್ರೀಕ್ ಭಾಷೆಯಲ್ಲಿ ಟೆಕ್ನಿಕ್ ಎಂದರೆ ಮಾನವ ನಿರ್ಮಿತ ಎಂದರ್ಥ. ಹೀಗೆ ಪ್ರಪ್ರಥಮ ಮಾನವ ನಿರ್ಮಿತ ಧಾತುವೊಂದು ರೂಪುಗೊಂಡಿತು. ಅನಂತರ ಇದರ ಸ್ವರೂಪವನ್ನ ಅಧ್ಯಯನ ಮಾಡಿದ ಮೇಲೆ
ಆಕ್ಸಿಲರೇಟರಿನಲ್ಲಿ ಇರುವಂತಹ ವಿದ್ಯಮಾನಗಳು ಇರುವಂತಹ ತಾರೆಗಳಲ್ಲಿಯೂ ಇವು ಇರಬಹುದು ಎನ್ನುವುದು ಸ್ಪಷ್ಟವಾಯಿತು. ಹಾಗೆಯೇ ವಿಕಿರಣಶೀಲ ಧಾತುವಾದ ಯುರೇನಿಯಂನ ಅದಿರಿನಲ್ಲಿ ಅತ್ಯಲ್ಪ ಮಟ್ಟದಲ್ಲಿ ಈ ಧಾತು ಇರುತ್ತದೆ ಎಂದು ಸಹ ಗೊತ್ತಾಯಿತು. ಟೆಕ್ನೀಷಿಯಂ ಸಹಜವಾಗಿ ಎಲ್ಲಿಯೂ ಇರುವುದಿಲ್ಲವಾದ್ದರಿಂದ ಇದು ಜೀವಿಗಳಲ್ಲಿ ದೊರಕುವುದಿಲ್ಲ. ಹಾಗೆಯೇ ಜೀವಿಗಳಿಗೆ ಇದು ವಿಷವೂ ಕೂಡ. ಇದನ್ನ ಕೃತಕವಾಗಿ ತಯಾರಿಸಬೇಕಾಗಿರುವುದರಿಂದ ಬೇರೆ ಬಳಕೆಗೆ ಬೇಕಾದಷ್ಟು ಧಾತು ಸಿಗುವುದಿಲ್ಲ. ಆದ್ದರಿಂದ ಇದರ ಬಳಕೆ ಕೇವಲ ಕೆಲವೇ ಕೆಲವಾಗಿ ಉಳಿದಿವೆ. ಆದರೆ ಅವು ಜೀವದಾಯಿ ವೈದ್ಯಕೀಯ ತಂತ್ರಗಳಲ್ಲಿ ಎನ್ನುವುದು ವಿಶೇಷ. ದೇಹದೊಳಗಿನ ಹಲವು ವಿದ್ಯಮಾನಗಳನ್ನ ಅರಿಯಲು ಟೆಕ್ನೀಷಿಯಂ ಅನ್ನ ಚುಚ್ಚಿ ಎಕ್ಸ್ರೇ ತೆಗೆಯುವ ಪರಿಪಾಠ ಇದೆ. ಇದಕ್ಕಾಗಿಯಷ್ಟೇ ಟೆಕ್ನೀಷಿಯಂ ಬಳಸುತ್ತಾರೆ. ಉಳಿದಂತೆ ಈ ಧಾತುವನ್ನ ಪರಮಾಣು ಸಂಶೋಧನೆಯಲ್ಲಷ್ಟೇ ವಿಜ್ಞಾನಿಗಳು ಉಪಯೋಗಿಸುತ್ತಾರೆ. ಕೇವಲ 6 ಗಂಟೆಗಳ ಕಾಲ ಉಳಿಯುವ ಟೆಕ್ನೀಷಿಯಂ ಐಸೋಟೋಪನ್ನಷ್ಟೇ ಈ ವೈದ್ಯಕೀಯ ಪರೀಕ್ಷೆಗಳಿಗೆ ಬಳಸುತ್ತಾರೆ. ಏಕೆಂದರೆ ಉಳಿದೆಲ್ಲ ಟೆಕ್ನೀಷಿಯಂ ಸಮಸ್ಥಾನಿಗಳು ಕೂಡ ಕೋಟ್ಯಾಂತರ ವರ್ಷಗಳವರೆಗೆ ವಿಕಿರಣಶಾಲಿಯಾಗಿರುತ್ತವೆ. ಇದೊಂದು ಬಗೆಯಷ್ಟೇ 6 ಗಂಟೆಗಳಲ್ಲಿ ವಿಕಿರಣಶೀಲತೆಯನ್ನ ಕಳೆದುಕೊಳ್ಳುತ್ತದೆ. ಹೀಗಾಗಿ ಇದನ್ನಷ್ಟೇ ಬಳಸುತ್ತಾರೆ. ಏನೇ ಇರಲಿ, ಬಳಿಕೆ ಕಡಿಮೆ ಇದ್ದರೂ ನಿಸರ್ಗದಲ್ಲಿನ ರಾಸಾಯನಿಕ ನಿಯಮಗಳಲ್ಲಿ ಒಂದು ಸಹಜತೆ ಇದೆ ಎನ್ನುವುದು ನಿರೂಪಿಸಲು ಟೆಕ್ನೀಷಿಯಂನ ಶೋಧ ನೆರವಾಯಿತು ಎನ್ನಬಹುದು. ಹಾಗೆಯೇ ವಿಜ್ಞಾನಿಗಳ ತರ್ಕಬದ್ಧ ಊಹೆಗಳು ಈ ನಿಸರ್ಗವನ್ನ ಅರ್ಥ ಮಾಡಿಕೊಳ್ಳಲು ಹೇಗೆ ನೆರವಾಗುತ್ತದೆ ಎನ್ನುವುದಕ್ಕೂ ಮೆಂಡಲೀವನ ಊಹೆ ಹಾಗೂ ಅದು ನಿಜ ಎಂದು ತೋರಿಸಿಕೊಟ್ಟ ಟೆಕ್ನೀಷಿಯಂನ ಶೋಧ ಉತ್ತಮ ಉದಾಹರಣೆ ಎನ್ನಬಹುದು, ಅಲ್ಲವೇ? ಇದು ಇಂದಿನ ಜಾಣ ನುಡಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ನವ್ಯ ಎನ್. ನೆರವು ಪ್ರಗತಿ ಟ್ರಸ್ಟ್ ಕೋಲಾರ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸ್ಆಪ್ ಮಾಡಿ.